ಅದರಲ್ಲೇನು ನಮಗೇನು ಅಭ್ಯಂತರ ಇಲ್ಲ. ಆಮೇಲೆ ಆದಾನಿ ಅವರ ಇನ್ಕಮ್ಮು ಎರಡು ವರ್ಷದಲ್ಲಿ ಕೊರೋನಾ ಸಂದರ್ಭದಲ್ಲಿ 4.5 ಲಕ್ಷ ಕೋಟಿ ಜಾಸ್ತಿ ಆಗಿದೆ. ಅಂಬಾನಿದು 12.5 ಲಕ್ಷ ಕೋಟಿ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿರಿ. ನಾವು ವಿ ಆರ್ ರೆಡಿ. ನೀವು ಯಾವ ವಿಚಾರಕ್ಕಾದರೂ ನಾವು ರೆಡಿ ಇದ್ದೀವಿ. 10 ಕೋಟಿ ಯುವಕರು ನಿಮ್ಮ ಮೋದಿಯವರು ಬಂದ ಮೇಲೆ ಕೆಲಸ ಕಳ್ಕೊಂಡಿದ್ದಾರೆ. 10 ಕೋಟಿ ಯುವಕರು ಕೆಲಸ ಕಳ್ಕೊಂಡಿದ್ದಾರೆ. ದೇ ಪೀಪಲ್ ಹ್ಯಾವ್ ಲಾಸ್ಟ್ ಜಾಬ್. ಯೂತ್ಸ್, ಬರೀ ಯೂತ್ಸ್ ಹೇಳ್ತಾ ಇದ್ದೀವಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ಹಾಂ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತೀರಿ. ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿದ್ದು ಯಾಕೆ? ಅಸೆಟ್ ಡಿಸ್ಪ್ರಪೋರ್ಷನೇಟ್ ಕೇಸಲ್ಲಿ, ಇ ಡಿ ಕೇಸಲ್ಲಿ ಸಿಕ್ಕಿಸಿದ್ರಿ ನೀವು. ಆಯಿತು, ನಾವು ಅದಕ್ಕೂ ರೆಡಿ ಇದ್ದೀವಿ. ಡಿ ಕೆ ಶಿವಕುಮಾರ್ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ನಿಮ್ಮ ಅಮಿತ್ ಶಾ ಅವ್ರ ಮಗ ಜೆ ಶಾ ಅವ್ರದ್ದೊಂದು ಸಂಸ್ಥೆ ನಡೆಸ್ತಾವ್ರೆ, ಟೆಂಪಲ್ ಎಂಟರ್ಪ್ರೈಸಸ್ ಅಂತ. ಅವರು ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಟೆಂಪಲ್ ಎಂಟರ್ಪ್ರೈಸಸ್ ಅಂತ. ಅವರ ಬ್ಯಾಂಕ್ ಬ್ಯಾಲೆನ್ಸು, ಆ ಸಂಸ್ಥೆಯ ಬ್ಯಾಂಕ್ ಬ್ಯಾಲೆನ್ಸು ಮಾರ್ಚ್ 31, 2014 ಆದರೆ ಆ ಸಂಸ್ಥೆಯ ಬ್ಯಾಂಕ್ ಬ್ಯಾಲೆನ್ಸು 6043 ರೂಪಾಯಿ ಇತ್ತು. 6043 ರೂಪಾಯಿ ಇತ್ತು. ಈಗ 31 ಮಾರ್ಚ್ 2021ಗೆ ಅದರ ಆಸ್ತಿ, ಅದರ ಬ್ಯಾಲೆನ್ಸ್ ಶೀಟು 1307 ಕೋಟಿ ಆಗಿದೆ. 1307 ಕೋಟಿ ಆಗಿದೆ. ಚರ್ಚೆ ಮಾಡೋಣ ಬನ್ನಿ. ಇ ಡಿಯವರು ಕಣ್ ಕಾಣ್ತಾ ಇಲ್ವಾ? ಐ ಟಿಯವರು ಕಣ್ ಕಾಣ್ತಾ ಇಲ್ವಾ? 6043 ರೂಪಾಯಿ ಇದ್ದಿದ್ದು 1307 ಕೋಟಿ ಹೆಂಗ್ರಿ ಆಯಿತು? ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಅದಕ್ಕೆ ನೀವು ತಯಾರಿ ಇಲ್ಲ.